ಪ್ರಧಾನಮಂತ್ರಿಯವರು ಘೋಷಿಸಿದಂತಹ ಹಲವಾರು ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿರುವಂತಹ ಸೂರ್ಯಘರ್ ಯೋಜನೆಯನ್ನ ಬಳ್ಳಾರಿಯಲ್ಲಿ ಅನುಷ್ಠಾನಗೊಳಿಸಿದ್ರೆ ಹೇಗಿರಬಹುದು ಅನ್ನೋದನ್ನ ಅಧಿಕಾರಿಗಳು ಲೆಕ್ಕಾಚಾರ ಹಾಕಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದು, ಸಾಕಷ್ಟು ಬಿಸಿಲಿರುವ ಕಾರಣದಿಂದಾಗಿ ಸೂರ್ಯಘರ್ ಅಥವಾ ಈ ಸೋಲಾರ್ ಅನ್ನ ಬಳಸಿಕೊಂಡು ಈ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದ್ರಿಂದ ಜನರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ, ಜೊತೆಗೆ ಪರಿಸರವು ಕೂಡ ರಕ್ಷಣೆ ಮಾಡದಂತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಅನುಷ್ಠಾನಕ್ಕೆ ಮುಂದಾಗ್ತಾ ಇದ್ದಾರೆ. ಬಿರುಬಿಸಿಲೆ ಜಿಲ್ಲೆ ಬಳ್ಳಾರಿಯಲ್ಲಿ ಪ್ರಕೃತಿಯ ಸಂಪನ್ಮೂಲಗಳ ಬಳಕೆಗೆ ಪೂರಕವಾದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ದೇಶದ ಪ್ರತಿ ಮನೆಯು ಇದೀಗ ತನಗೆ ಅಗತ್ಯವಿರುವಂತಹ ವಿದ್ಯುತ್ ಉತ್ಪಾದಿಸಲು ಸಾಧ್ಯತೆ ಇರುವುದರ ಜೊತೆಗೆ ಪರಿಸರ ಮಾಲಿನ್ಯ ಹಾಗೂ ಬೇರೆ ತರಹದ ಸಮಸ್ಯೆಗಳನ್ನ ದೂರವರಿಸಲು ಪರಿಸರದ ಉಳಿವಿಗಾಗಿ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುವ ಉದ್ದೇಶಗಳಿಂದ ಸೂರ್ಯಘರ್ ಯೋಜನೆ ಜಾರಿಗೆ ತರಲಾಗಿದೆ. ಬಳ್ಳಾರಿಯ ಜನತೆ ಸೂರ್ಯಘರ್ ಯೋಜನೆಯಡಿ ಮನೆಯ ಮೇಲ್ಛಾವಣಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸಿ ಮನೆಗೆ ಅಗತ್ಯವಾದಷ್ಟು ವಿದ್ಯುತ್ ಅನ್ನು ಪಡಿತಾ ಇದ್ದಾರೆ. ಅಲ್ಲದೆ ಇದಕ್ಕಾಗಿ ಕೇಂದ್ರ ಸರ್ಕಾರದ ರಿಯಾಯಿತಿಯನ್ನ ಸಹ ಪಡೆದುಕೊಳ್ತಾ ಇದ್ದಾರೆ. ನಾನೀಗ ಆಲ್ರೆಡಿ ಟಾಟಾ ಸೋಲಾರ್ 5 kW ಹಾಕ್ಸಿದ್ದೇನೆ RR ಸೋಲಾರ್ಸಿಂದ. ಈಗ ನನ್ನ ಮನೆ ಕರೆಂಟ್ ಬಿಲ್ಲು ಹತ್ತತ್ರ ಒಂದು 50% ಕಡಿಮೆ ಆಗ್ತಿದೆ. ಅಂದಾಜು ಒಂದು 10,000 ಕರೆಂಟ್ ಬಿಲ್ ಬರ್ತಾಯಿತ್ತು ಮೊದಲು, ಈಗ 5,000 ಕಡಿಮೆ ಆಗಿ ಬರ್ತಾಯಿದೆ. ಇನ್ನೊಂದು 5 kW ಹಾಕ್ಸಿದ್ರೆ ನನ್ನ ಮನೆಯದು ಪೂರ್ತಿ ಕನ್ಸಂಪ್ಷನ್ನು ಸೆಲ್ಫಾಗಿ ಸೋಲಾರಿಂದನೇ ನಾನು ಅನುಭವಿಸ್ಬೋದು ಅಂತಂದೇಳಿ ಅನಿಸುತ್ತೆ. ಇದ್ರ ನಮ್ಮ ಮನೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನಾವು ಸೋಲಾರ್ ಅನ್ನೋ ಒಂದು ಇದನ್ನ ಮಾಡಿಸ್ಕೊಂಡಿದ್ದೀವಿ. ಇದರಿಂದ ಭಾಳನೇ ಉಪಯೋಗ ಇದೆ ಸರ್. ಏನಂದರೆ ಎಲ್ಲರಿಗೂ ಯೂಸ್ ಆಗ್ತದ, ಎಲ್ಲ ಮನೆಯಲ್ಲಿರೋ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲನೂ ಯೂಸ್ ಮಾಡ್ಬೋದು. ಈಗ ಬಂದಿರೋ ಬ್ಯಾಟ್ರಿ ವೆಹಿಕಲ್ಸ್ ಆಗಲಿ ಎಲ್ಲ ಚಾರ್ಜಿಂಗ್ ಆಗಲಿ ಯಾವುದೂ ತೊಂದರೆ ಇರಲ್ಲ. ಬಟ್ ಇದರಿಂದ ಸೋಲಾರ್ ನೀವು ಹಾಕ್ಸೋದ್ರಿಂದ ಏನು ಬೆನಿಫಿಟ್ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಫುಲ್ ಸಪೋರ್ಟೆಡ್ ಇದೆ ಇವಾಗ. ಪುರಾ ನಿಮಗೆ ಸೋಲಾರ್ 1 kW ಸೋಲಾರ್ ಹಾಕ್ಸಿದ್ರೆ 30,000 rupees ಸಬ್ಸಿಡಿ ಕೊಡ್ತಾ ಇದ್ದಾರೆ. 2 kW ಹಾಕಿದರೆ 60,000 rupees ಸಬ್ಸಿಡಿ ಕೊಡ್ತಾರೆ. 3 kW ಹಾಕಿದರೆ 78,000 rupees ಸಬ್ಸಿಡಿ ಕೊಡ್ತಾರೆ. ಅಪ್ ಟು 10 kW ವರೆಗೆ ನಿಮಗೆ 78,000 rupees ಸಬ್ಸಿಡಿ ಸಿಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಇಂಡಿಪೆಂಡೆನ್ಸ್ ಆಗ್ತಾರೆ, ನೀವೇ ಎನರ್ಜಿ ಸೇವ್ ಮಾಡ್ತೀರಾ, ನೀವೇ ಪ್ರೊಡಕ್ಷನ್ ಮಾಡ್ತೀರಾ, ನಿಮ್ಮ ಕರೆಂಟ್ ಬಿಲ್ ಅಪ್ ಟು 90% ವರೆಗೆ ಕರೆಂಟ್ ಬಿಲ್ ನೀವು ಸೇವ್ ಮಾಡ್ಬೋದು.